ಇಷ್ಟು ದಿನ ವಾಕರಿಕೆ ಬರುವಂತಿದ್ದ ಬಸ್ ನಿಲ್ದಾಣ ಈಗ ಹೊಸ ಚೈತನ್ಯ ಪಡೆದುಕೊಂಡಿದೆ. ಹೆಸರಿಗೆ ಮಾತ್ರ ಹೊಸ ಬಸ್ ನಿಲ್ದಾಣದಂತಿದ್ದ ಗೋಕುಲ್ ರಸ್ತೆಯಲ್ಲಿರುವ ಹೊಸ ಬಸ್ ನಿಲ್ದಾಣ ಈಗ ತನ್ನ ಹೆಸರನ್ನು ಉಳಿಸಿಕೊಂಡಿದೆ. ಹಾಗಿದ್ರೆ ಅಲ್ಲಿ ಆಗಿರುವುದಾದರೂ ಏನು, ನೋಡಿಕೊಂಡು ಬರೋಣ ಬನ್ನಿ. ನಿತ್ಯ ಸಾವಿರಾರು ಜನರು ಬಂದು ಹೋಗುವ ಹೊಸ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿತ್ತು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕರ ನಿರ್ದೇಶಕ ಕೃಷ್ಣ ಬಾಜಪೇಯಿ ನಿರ್ದೇಶನದ ಕಾರ್ಯವೈಖರಿಯಿಂದ ಈಗ ಬಸ್ ನಿಲ್ದಾಣ ಮಧುವನ ಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಹೌದು, ರೆವಲ್ಯೂಷನ್ ಮೈಂಡ್ ಸಹಭಾಗಿತ್ವದಲ್ಲಿ ಈಗ ಉತ್ತಮ ಪರಿಸರ ಸಂರಕ್ಷಣೆ ಕಲಾಕೃತಿಗಳಿಂದ ಈಗ ಹೊಸ ಬಸ್ ನಿಲ್ದಾಣ ಹೊಸ ರೂಪ ಪಡೆದುಕೊಂಡಿದೆ. ಸಾರ್ವಜನಿಕರಿಗೆ ಮಿತವ್ಯಯಕರ ದರದಲ್ಲಿ ಆರಾಮದಾಯಕ ಸಾರಿಗೆ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಉಲ್ಲಾಸಭರಿತ ಸ್ವಚ್ಛ ಸುಂದರ ವಾತಾವರಣ ನಿರ್ಮಾಣ ಮಾಡುವ ಪರಿಕಲ್ಪನೆಯೊಂದಿಗೆ ನಿಲ್ದಾಣದ ಚಿತ್ರಣವನ್ನು ಬದಲಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆಯೊಂದನ್ನು ರೂಪಿಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಅಗತ್ಯವಿರುವ ದುರಸ್ತಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿಯಬೇಕು. ಎರಡು ಅಂಕಣಗಳ ಸಮುಚ್ಚಯಗಳ ನಡುವಿನ ಖಾಲಿ ಜಾಗದಲ್ಲಿ ಲಾನ್ ನಿರ್ಮಿಸುವ ಕೆಲಸ ಆಗಬೇಕು. ನಿಲ್ದಾಣದ ಪ್ರವೇಶ ನಿರ್ಗಮನ ದ್ವಾರಗಳಿಗೆ ಸಾಕಷ್ಟು ಬೆಳಕಿನೊಂದಿಗೆ ಆಕರ್ಷಕ ಸ್ವಾಗತ ಕಮಾನು ನಾಮಫಲಕ ಅಳವಡಿಸಬೇಕು. ಗಿಡಮರಗಳಿಗೆ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಈಗ ಇರುವ ದ್ವಿಚಕ್ರ ವಾಹನ ಪಾರ್ಕಿಂಗ್ ಸ್ಥಳವನ್ನು ತೆರವುಗೊಳಿಸಿ ನಿಲ್ದಾಣದ ಒಳಭಾಗದಲ್ಲಿರುವ ಖಾಲಿ ಜಾಗಕ್ಕೆ ಸ್ಥಳಾಂತರಿಸಬೇಕು ಎಂಬುವಂತಹ ಹತ್ತು ಹಲವಾರು ಕನಸುಗಳನ್ನು ಕಂಡಿರುವ ಸಾರಿಗೆ ಸಂಸ್ಥೆ ಈಗ ರೆವಲ್ಯೂಷನ್ ಮೈಂಡ್ ಉತ್ಸಾಹಿ ಯುವ ತಂಡದ ಸಹಕಾರದೊಂದಿಗೆ ಹೊಸ ಬಸ್ ನಿಲ್ದಾಣವನ್ನು ಕಲಾಕೃತಿಗಳಿಂದ ಪ್ರಜ್ವಲಿಸುವಂತೆ ಮಾಡಿದೆ. ಇನ್ನು ಉತ್ಸಾಹಿ ಯುವ ತಂಡ ನಿಜಕ್ಕೂ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದು ವ್ಯವಸ್ಥಾಪಕ ನಿರ್ದೇಶಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕಾರ್ಯದಿಂದ ನಮಗೆ ತುಂಬ ಖುಷಿಯಾಗಿದೆ ಅಂತಾರೆ ರೆವಲ್ಯೂಷನ್ ಮೈಂಡ್ ಉತ್ಸಾಹಿಗಳು. ನಾವು ಹುಬ್ಳಿಯಿಂದ ಇರುವ ರೆವಲ್ಯೂಷನ್ ಮೈಂಡ್ ಎನ್ ಜಿ ಓ, ಸೊ ರಿಜಿಸ್ಟರ್ಡ್ ಎನ್ ಜಿ ಓ. ಇಟ್ಸ್ ಆಲ್ಮೋಸ್ಟ್ ಹುಬ್ಳಿಯಲ್ಲಿರುವ ಎಲ್ಲ ಯುವ ಜನತೆ ಮಾಡುವಂಥ ಕಾರ್ಯ. ಸೊ ಹುಬ್ಳಿಯಲ್ಲಿರುವ ನಮ್ಮ ಹೊಸ ಬಸ್ಸನ್ನು ಕಳೆದ 26 ವರ್ಷದಿಂದ ಭಾಳ ಸ್ವಚ್ಛದಿದ್ದಿಲ್ಲ ಅಥವಾ ಕ್ಲೈನ್ಲಿನೆಸ್ ಭಾಳ ಕಮ್ಮಿ ಇತ್ತು ರೀ. ಸೊ ಅಂದರೆ ಶಿಕ್ಷಕರು ಯಾರು ಉಗುಳ್ತಿದ್ದಿರ ಅಥವಾ ಏನಂತಾರ ಅಷ್ಟೇ ಮಂದಿ ಖುಷಿಯಾಗ್ತಿದ್ದಿಲ್ಲ ಬರಬೇಕು ಬಸ್ ಸ್ಟ್ಯಾಂಡ್ಗೆ ಅಂತ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ, ಅಂದರೆ ಚೇಂಜ್ ಮಾಡಿದರೆ ಏನಾಗ್ತಿತ್ತು ಅಂದರೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಸ್ವಲ್ಪ ಯುನಿಕಾಗಿ ಕಾಣೋಂಗೆ ಮಾಡೋಣ ಅಂತ. ಸೊ ಪ್ಲ್ಯಾನ್ ಮಾಡಿ ಆಮೇಲೆ KSRTC MD ಕೃಷ್ಣ ಬಾಜಪೇಯಿ ಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಹಿಂಗೆ ನಾವು ಎಂಟೈರ್ ನ್ಯೂ ಬಸ್ ಸ್ಟ್ಯಾಂಡ್ ಸ್ವಲ್ಪ ಹೊಸ ಲುಕ್ ಕೊಡ್ಬೇಕಂತ ಪ್ಲ್ಯಾನ್ ಐತಿ, ನಿಮ್ಗೆ ವಿ ನೀಡ್ ಯುವರ್ ಸಪೋರ್ಟ್ ಅಂತ. ಸರ್ ಹಿಂಗೆ ಹ್ಞೂ ಒಪ್ಕೋತೀನಿ ಅಂತ ಅವ್ರ ಜೊತೆ ಮೀಟಿಂಗ್ ಆಯ್ತು ರೀ ಒಂದು March 18th. ಆಮೇಲೆ ಅವ್ರು ಹಿಂಗೆ ಒಪ್ಕೊಂಡೆ ಅವ್ರ ಜೊತೆ ಮಾತಾಡಿ ಎನ್ಕರೇಜ್ಮೆಂಟ್ ಅವರು ಫುಲ್ ಸ್ಟ್ರೆಚ್ಲಿ ಸಪೋರ್ಟ್ ಮಾಡಿದರು. ಅದಾದಾಗಿಂತ March 27th, 27th, 28th ನಮ್ದು 2 ದಿನ ಕೂಡಿ ಮೊನ್ನೆ ಆ ಕಡೆ ಬಸ್ ಟರ್ಮಿನಲ್ ಎಂಟ್ರೆನ್ಸ್ ಮತ್ತು ಬಸ್ ಟರ್ಮಿನಲ್ 1-2 Platform No. 6 ಕಂಪ್ಲೀಟ್ ಆಗೈತೆ ರೀ. ಸೊ ಇವತ್ತು ಮತ್ತು ನಾಳೆ Platform No. 7, 12 ಕಂಪ್ಲೀಟ್ ಮಾಡ್ತೀವಿ. ಬಸ್ ನಿಲ್ದಾಣದಲ್ಲಿ ಸ್ವಚ್ಛ ಸ್ವಸ್ಥ ವಾತಾವರಣದ ನಿರ್ವಹಣೆಯಲ್ಲಿ ಸಾರ್ವಜನಿಕರ ಪ್ರಯಾಣಿಕರ ಸಹಭಾಗಿತ್ವ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಪ್ರಯಾಣಿಕರು ಸಂಸ್ಥೆಯೊಂದಿಗೆ ಸಹಕರಿಸಬೇಕು. ನಿಲ್ದಾಣದ ಆವರಣದಲ್ಲಿ ಉಗುಳಬಾರದು. ಎಲ್ಲೆಂದರಲ್ಲಿ ಕಸ ಎಸೆಯದೆ ನಿಗದಿತ ಸ್ಥಳದಲ್ಲಿ ಇಡಲಾದ ಕಸದ ಡಬ್ಬಿಗಳಲ್ಲಿಯೇ ಹಾಕಬೇಕು. ಅಂದಾಗ ಮಾತ್ರ ಸಾರಿಗೆ ಸಂಸ್ಥೆಯ ಕಾರ್ಯಕ್ಕೆ ರೆವಲ್ಯೂಷನ್ ಮೈಂಡ್ ತಂಡದ ಪರಿಶ್ರಮಕ್ಕೆ ಬೆಲೆ ಸಿಗುತ್ತದೆ ಎಂಬುದು ನಮ್ಮ ಆಶಯ. ಬಿಗ್ TV News ಹುಬ್ಬಳ್ಳಿ.